ನಮಸ್ಕಾರ ವೀಕ್ಷಕರೇ. ಒಂದೆಡೆ ಐಪಿಎಲ್ ಭರ್ಜರಿಯಾಗಿ ರಂಗೇರುತ್ತಿದೆ, ಇನ್ನು ಐಪಿಎಲ್ ಮುಗಿದ ಬೆನ್ನಲ್ಲೇ ಟೆಸ್ಟ್ ಕ್ರಿಕೆಟ್ನ ಮಹಾಸಮಾರವಾದ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ನ ಫೈನಲ್ ಪಂದ್ಯ ಜೂನ್ 7ರಂದು ಇಂಗ್ಲೆಂಡ್ನ ಓವಲ್ ಮೈದಾನದಲ್ಲಿ ನಡೆಯಲಿದೆ. ಭಾರತ ಹಾಗೂ ಆಸ್ಟ್ರೇಲಿಯಾದಂತಹ ಬಲಿಷ್ಠ ತಂಡಗಳು ಓವಲ್ ಮೈದಾನದಲ್ಲಿ ಮುಖಾಮುಖಿಯಾಗಲಿದ್ದು, ಇದಕ್ಕಾಗಿ ಆಸ್ಟ್ರೇಲಿಯಾ ಈಗಾಗಲೇ ತಂಡವನ್ನ ಪ್ರಕಟ ಮಾಡಿದೆ. ಆಸ್ಟ್ರೇಲಿಯಾ ಪ್ರಕಟಿಸಿರುವ ಈ ತಂಡದಲ್ಲಿ ಅನುಭವಿ ಆಟಗಾರರ ಜೊತೆ ಯುವ ಆಟಗಾರರಿಗೂ ಕೂಡ ಅವಕಾಶ ಕಲ್ಪಿಸಲಾಗಿದೆ. ಅಷ್ಟಕ್ಕೂ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ನ ಫೈನಲ್ಗೆ ಆಸ್ಟ್ರೇಲಿಯಾ ಪ್ರಕಟಿಸಿರುವ ತಂಡ ಹೇಗಿದೆ ಅನ್ನೋದನ್ನು ನಾವೀಗ ತೋರಿಸ್ತೀವಿ. ಆಸ್ಟ್ರೇಲಿಯಾ ಫೈನಲ್ ಪಂದ್ಯಕ್ಕಾಗಿ 17 ಆಟಗಾರರ ತಂಡವನ್ನು ಪ್ರಕಟಿಸಿದ್ದು, ಭಾರತದ ವಿರುದ್ಧದ ಸರಣಿಗೆ ಮಿಸ್ ಆಗಿದ್ದ ನಾಯಕ ಆಸ್ಟ್ರೇಲಿಯಾದ ಕಾಯಂ ನಾಯಕ ಪ್ಯಾಟ್ ಕಮಿನ್ಸ್ ಮತ್ತೆ ತಂಡ ಸೇರಿಕೊಳ್ಳಲಿದ್ದಾರೆ. ಇನ್ನು ಸ್ಟೀವನ್ ಸ್ಮಿತ್ ಉಪನಾಯಕನ ಜವಾಬ್ದಾರಿಯನ್ನ ನಿಭಾಯಿಸಲಿದ್ದಾರೆ. ಇನ್ನು ಡೇವಿಡ್ ವಾರ್ನರ್ ಹಾಗೂ ಉಸ್ಮಾನ್ ಖವಾಜ ಜೊತೆ ಬ್ಯಾಕಪ್ ಓಪನರ್ ಆಗಿ ಮಾರ್ಕಸ್ ಹ್ಯಾರಿಸ್ ಅವರನ್ನ ತಂಡಕ್ಕೆ ಸೇರಿಸಿಕೊಳ್ಳಲಾಗಿದೆ. ಇಂಗ್ಲೆಂಡ್ನ ಕಂಡೀಷನ್ಗೆ ಸರಿಹೊಂದುವಂತಹ 4 ವೇಗಿಗಳನ್ನ ಆರಿಸಿಕೊಂಡಿದ್ದು, ಇದರಲ್ಲಿ ನಾಯಕ ಪ್ಯಾಟ್ ಕಮಿನ್ಸ್ ಸೇರಿದಂತೆ ಮಿಚೆಲ್ ಸ್ಟಾರ್ಕ್, ಜೋಸ್ ಅಜಲ್ವುಡ್ ಹಾಗೂ ಬೆಲ್ಯಾಂಡ್ ತಂಡದಲ್ಲಿದ್ದಾರೆ. ಇನ್ನು ಆಲ್ರೌಂಡರ್ಗಳಾದ ಮಿಶೆಲ್ ಮಾರ್ಷ್ ಹಾಗೂ ಕ್ಯಾಮರೂನ್ ಗ್ರೀನ್ ತಂಡದಲ್ಲಿದ್ದಾರೆ. ಇನ್ನು ಸ್ಪಿನ್ನರ್ಗಳಾಗಿ ನಥೋನ್ ಲಿಯನ್ ಹಾಗೂ ತುದ್ ಮುರ್ಫಿಯನ್ನ ತಂಡಕ್ಕೆ ಸೇರಿಸಿಕೊಳ್ಳಲಾಗಿದೆ. ಒಟ್ಟಾರೆಯಾಗಿ ಭಾರತ ವಿರುದ್ಧದ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ನ ಫೈನಲ್ ಪಂದ್ಯಕ್ಕೆ ಕ್ರಿಕೆಟ್ ಆಸ್ಟ್ರೇಲಿಯಾ ಪ್ರಕಟಿಸಿರುವ ತಂಡ ಹೇಗಿದೆ ಅಂತ ನೋಡುವುದಾದ್ರೆ, ಪ್ಯಾಟ್ ಕಮಿನ್ಸ್, ಸ್ಟೀವನ್ ಸ್ಮಿತ್, ಸ್ಕಾಟ್ ವಾಲಾಂಡ್, ಅಲೆಕ್ಸ್ ಕೇರಿ, ಕ್ಯಾಮರೂನ್ ಗ್ರೀನ್, ಮಾರ್ಕಸ್ ಹ್ಯಾರಿಸ್, ಜೋಸ್ ಅಜಲ್ವುಡ್, ಟ್ರಾವಿಸ್ ಸೆಟ್, ಜೋಸ್ ಇಂಗ್ಲಿಷ್, ಉಸ್ಮಾನ್ ಖವಾಜಾ, ಮರ್ನಸ್ ಲಬುಸೇನ್, ನಥೋನ್ ಲಿಯನ್, ಮಿಶೆಲ್ ಮಾರ್ಷ್, ತುದ್ ಮುರ್ಫಿ, ಮ್ಯಾಥ್ಯೂ ರೆನ್ಸಾ, ಮಿಶೆಲ್ ಸ್ಟಾರ್ಕ್ ಹಾಗೂ ಡೇವಿಡ್ ವಾರ್ನರ್. ಜೂನ್ 7ರಂದು ನಡೆಯಲಿರುವ ಈ ಪಂದ್ಯದಲ್ಲಿ ಟೆಸ್ಟ್ ಕ್ರಿಕೆಟ್ನ ನಂಬರ್ 1 ತಂಡವಾಗಿರುವ ಆಸ್ಟ್ರೇಲಿಯಾ ನಂಬರ್ 2 ತಂಡವಾಗಿರುವ ಭಾರತವನ್ನ ಎದುರಿಸಲಿದೆ. ಈ ಪಂದ್ಯಕ್ಕೆ ಭಾರತ ಇನ್ನೂ ಕೂಡ ತಂಡವನ್ನ ಪ್ರಕಟಿಸಿಲ್ಲ, ಹಾಗೂ ಮೇ 2ನೇ ವಾರದಲ್ಲಿ ಭಾರತ ತಂಡ ಪ್ರಕಟಿಸುವ ಸಾಧ್ಯತೆ ಇದೆ. ಭಾರತ ತಂಡದಲ್ಲಿ ಶ್ರೇಯಸ್ ಅಯ್ಯರ್ ಇಂಜುರಿಯಿಂದ ಫೈನಲ್ ಅನ್ನ ಮಿಸ್ ಮಾಡಿಕೊಳ್ಳುವ ಸಾಧ್ಯತೆ ಇದ್ದು, ಇವರ ಬದಲಾಗಿ ಯಾವ ಆಟಗಾರ ತಂಡ ಸೇರಿಕೊಳ್ಳುತ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಪ್ರವೇಕ್ಷಕರೇ, ಆಸ್ಟ್ರೇಲಿಯಾ ಪ್ರಕಟಿಸಿರುವ ಈ ತಂಡದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡಿ.